ಹಲೋ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಮೊದಲನೇದಾಗಿ ಚಿಕ್ಕ ಜಾರಲ್ಲಿ ನಾನು 1 ಟೇಬಲ್ಸ್ಪೂನಷ್ಟು ಮೆಣಸು ಹಾಕ್ತಾ ಇದ್ದೀನಿ. ಯಾವುದೇ ಚಿಕನ್ ರೆಸಿಪೀಸ್ಗೂ ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಹಾಗೆ 1/4 ಇಂಚಷ್ಟು ಚಕ್ಕೆ, 8 ಲವಂಗ ಮತ್ತು 2 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ನೀರೇನು ಹಾಕೋದು ಬೇಡ. ಹಾಗೆಯೇ ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದರಲ್ಲೇ 2 ಇಂಚಷ್ಟು ಶುಂಠಿ ಮತ್ತು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನೀರು ಹಾಕೋದು ಬೇಡ. ಹಾಗೆಯೇ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಒಲ್ಕಲಲ್ಲಿ ಚಚ್ಕೊಳ್ಳೋಂಗಿದ್ರು ಚಚ್ಕೊಳ್ಳಿ. ನೋಡಿ, ಇದನ್ನು ಒಂದು ಬೌಲಲ್ಲಿ ಸಪ್ರೇಟ್ ಮಾಡಿಟ್ಕೊಳ್ತೀನಿ. ಅದೇ ಜಾರಲ್ಲೇ 2 ಸ್ಪೂನಷ್ಟು ಬೇಬಿ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಅಷ್ಟೇ ಪೇಸ್ಟ್ ಮಾಡ್ಕೊಳ್ತೀನಿ. ನಂತರ ಚಿಕನ್ ಗ್ರೇವಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. 2-3 ಸ್ಪೂನಷ್ಟು ಎಣ್ಣೆ ಸೇರಿಸಿ ಇದು ಚೆನ್ನಾಗಿ ಬಿಸಿಯಾದ ನಂತರ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ನಂತರ 1/4 ಟೀಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 4 ಹಸಿಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಇದು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಚಿಕನ್ ಗ್ರೇವಿನಲ್ಲಿ ಸೋಂಪು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಇದರಲ್ಲೇ 2 ಈರುಳ್ಳಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕಿ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಚಿಕನ್ ಗ್ರೇವಿನ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತಾ ನಿಧಾನಕ್ಕೆ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾವು ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ವಲ್ಲ, ಅದ್ರ ಪೇಸ್ಟನ್ನು ಹಾಕಿ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಕ್ಕೆ ಲವಂಗ ಹಾಕಿರೋದ್ರಿಂದನೂ ಅಷ್ಟೇ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಆದ ನಂತರ ಸ್ವಲ್ಪ ಕಸೂರಿ ಮೆತ್ತಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೊಮೊಟೊನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೊಟೊ ನಾವು ಬೇಕು ಅಂದರೆ ಇನ್ನೂ 1-2 ಹಾಕ್ಕೊಳ್ಬೋದು. ಅದಕ್ಕಿಂತ ಹೆಚ್ಚಿಗೆ ಹಾಕ್ಬಿಟ್ರೆ ಗ್ರೇವಿ ಸಿಹಿ ಬಂದ್ಬಿಡುತ್ತೆ. ಅದರಿಂದ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಟೊಮೊಟೊ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಟೊಮೊಟೊ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿಯವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ನೀವು ಹಾಗಾಗೆ ಬಿಟ್ಬಿಟ್ರೆ ಗ್ರೇವಿ ಬರೋದಿಲ್ಲ. ಇದು ಸಾಫ್ಟಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾನು 1 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. 1 ಲಾಲಿಪಾಪು ಮತ್ತು 1 ಲೆಗ್ ಪೀಸನ್ನು ತೊಗೊಂಡಿದ್ದೀನಿ. ಈ ರೀತಿ ಡಿಫ್ರೆಂಟಾಗಿ ಚಿಕನ್ ಪೀಸಸ್ ತೊಗೊಳ್ಳೋದ್ರಿಂದ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಓಕೆನಾ, ಇದನ್ನೇ ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಟೊಮೊಟೊ ನೋಡಿದ್ರಲ್ಲ, ಮೆತ್ತಗೆ ಬೆಂದೋಗಿದೆ. ಈಗ ಇದರಲ್ಲಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋವಂಥ ಮಸಾಲೆಗೆ 1/4 ಕೆಜಿಯಿಂದ 1 ಕೆಜಿವರೆಗೂ ಚಿಕನನ್ನು ಹಾಕ್ಕೊಳ್ಬೋದು. ಪೂರ್ತಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. 5-6 ನಿಮಿಷನಾದರೂ ಚಿಕನ್ನ ನಾವು ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ನೀರು ಬಿಟ್ಕೊಳ್ಳುತ್ತೆ, ಮತ್ತೆ ಡ್ರೈ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಚಿಕನ್ ರೆಸಿಪೀಸು ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟೇ ರುಚಿಯಾಗಿ ಬರುತ್ತೆ. ಹಾಗೆ ಆ ಚಿಕನಲ್ಲಿ ಏನಾದರೂ ಸ್ಮೆಲ್ ಇದ್ರೂ ಪೂರ್ತಿ ಹೊರಟೋಗುತ್ತೆ. ಅದರಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೇ ಖಾರಕ್ಕೆ 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೀಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ನಂತರ ಚಿಟಿಕೆಯಷ್ಟು ಅರಿಶಿನನೂ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ, ಇಲ್ಲೇನು ಹಾಕೋದು ಬೇಕಾಗಲ್ಲ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಆದರೆ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಬೇಕು ಈ ಗ್ರೇವಿಗೆ, ಯಾಕೆ ಅಂದರೆ ಗೋಡಂಬಿ ಪೇಸ್ಟ್ ಹಾಕ್ತಾ ಇದ್ದೀವಲ್ವ, ಖಾರ ಕಡಿಮೆ ಆಗೋಗುತ್ತೆ. ಅದರಿಂದ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ನಂತರ ಈಗ ಒಂದ್ಸಲ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಆಪ್ಷನಲ್, ಬೇಡ ಅಂದರೆ ತೊಂದರೆ ಇಲ್ಲ, ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ನೀರನ್ನು ಹಾಕ್ತಾ ಇದ್ದೀನಿ. ನಾನು 1/4 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಅಥವಾ ಡ್ರೈ ಆಗಿ ಫ್ರೈ ಥರ ಬೇಕು ಅಂದರೆ ನೀರೇ ಹಾಕಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಓಪನ್ ಪ್ಯಾನಲ್ಲೇ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ಇನ್ನೂ ರುಚಿಯಾಗಿ ಬರುತ್ತೆ. ಓಕೆ, ನೋಡಿ, 3 ವಿಸಿಲ್ ಆಗಿದೆ. ವಾವ್, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ಅಲ್ವಾ. ಇದರಲ್ಲಿ ಗೋಡಂಬಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈ ಚಿಕನ್ ಗ್ರೇವಿನಲ್ಲಿ ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ಸೇಮ್ ಹೋಟೆಲ್ಗಳಲ್ಲಿ ಟೇಸ್ಟ್ ಬರುತ್ತಲ್ವಾ, ಅದೇ ರೀತಿ ಬರುತ್ತೆ. ಮಿಸ್ ಮಾಡದೆ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ಕುದಿ ಮಾತ್ರ ಬರೆಸ್ಕೊಂಡ್ರೆ ಸಾಕು. ನಿಮ್ಗೆ ಇನ್ನೂ ತಿಕ್ಕಾಗಬೇಕು ಅಂದರೆ 2-3 ಕುದಿ ಕುದಿಸ್ಕೊಂಡ್ರೆ ಗ್ರೇವಿನೂ ತಿಕ್ಕಾಗುತ್ತೆ.
ನೋಡಿದ್ರಲ್ಲ ನಾನು ಈ ರೀತಿ ಮಾಡ್ಕೊಂಡಿದ್ದೀರಿ, ಫೈನಲ್ಲಿ ರೆಡಿ ಆಗೋಯ್ತು. ಈಗ ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.